ಬಂಧುಗಳೇ, ಇವತ್ತು ನಮ್ಮ ಆಹಾರ ಪದ್ಧತಿ ಹಾಗೂ ಜೀವನ ಕ್ರಮದಿಂದಾಗಿ ಮೂಲವ್ಯಾಧಿ ಅಥವಾ ಈ ಉದಗತ ವ್ಯಾಧಿಗಳ ಪ್ರಮಾಣದಲ್ಲಿ ತೀವ್ರವಾಗಿ ಹೆಚ್ಚಳ ಕಂಡುಬರುತ್ತಿದೆ. ಸಾಮಾನ್ಯವಾಗಿ ಈ ತರದ ಲಕ್ಷಣ ಕಂಡುಬಂದಾಗ ಬಹಳಷ್ಟು ಜನ ಸಂಕೋಚದಿಂದಲೋ ಮುಜುಗರದಿಂದಲೋ ತಮ್ಮ ಪರಿಚಯದವರ ಹತ್ರ ಆತ್ಮೀಯರ ಹತ್ರ ಕೂಡ ಹೇಳಿಕೊಳ್ಳಲಾಗದೆ ಸಂಕಟ ಪಡ್ತಾ ಇರ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ವೈದ್ಯರ ಬಳಿಗೆ ಹೋದಾಗಲೂ ಕೂಡ ಈ ವಿಚಾರವನ್ನು ವೈದ್ಯರಲ್ಲಿ ಪ್ರಸ್ತಾಪಿಸುವುದಕ್ಕೆ ಬಹಳಷ್ಟು ಜನ ಹಿಂದೇಟು ಹಾಕ್ತಾರೆ. ಹಾಗೆ ವರ್ಷಾನುಗಟ್ಟಲೆ ಇದರ ತೊಂದರೆಯನ್ನು ಸಂಕಟವನ್ನು ಅನುಭವಿಸಿ ಅದರ ನರಳುವಿಕೆಯಿಂದ ತುಂಬ ತೊಂದರೆಗೆ ಒಳಗಾದ ನಂತರ ವೈದ್ಯರನ್ನು ಸಮೀಪಿಸ್ತಾರೆ. ಅಷ್ಟರವರೆಗೆ ಮನೆಮದ್ದನ್ನು ನಾಟಿ ವೈದ್ಯವನ್ನು ಹಳ್ಳಿ ವೈದ್ಯವನ್ನು ಮಾಡ್ತಾ ತಮ್ಮಷ್ಟಕ್ಕೇ ತಾವೇ ಒಂದು ತಾತ್ಕಾಲಿಕ ಉಪಶಮನ ಹೊಂದಿ ಮತ್ತೆ ಅದು ಉಲ್ಬಣಕ್ಕೆ ಒಳಗಾದಾಗ ಮತ್ತೆ ಆತಂಕಕ್ಕೆ ಒಳಗಾಗಿ ಈ ರೀತಿಯ ಒಂದು ಪರಿಸ್ಥಿತಿಯನ್ನು ನಿರಂತರವಾಗಿ ವರ್ಷಾನುಗಟ್ಟಲೆ ಅನುಭವಿಸ್ತಾ ಇರ್ತಾರೆ. ಹಾಗಾದರೆ ಈ ಮೂಲವ್ಯಾಧಿ ಅಂದರೆ ಏನು, ಇದಕ್ಕೆ ಶಾಶ್ವತವಾದ ಪರಿಹಾರ ಏನು, ಮತ್ತು ನಿಜವಾದ ಇದಕ್ಕೆ ಪರಿಹಾರೋಪಾಯ ಏನು ಎಂಬುದನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಉದದ್ವಾರಕ್ಕೆ ಸಂಬಂಧಪಟ್ಟ ವ್ಯಾಧಿಗಳಲ್ಲಿ ಪ್ರಾಮುಖ್ಯವಾಗಿ ಮೂಲವ್ಯಾಧಿ ಅಂದರೆ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂತ ನಾವೇನು ಕರಿತೇವೆ ಅದು, ಮತ್ತು ಪಿಸ್ತುಲ ಮತ್ತು ಫಿಷರ್, ಈ ಥರದ ಒಂದು ಮೂರು ಪ್ರಾಮುಖ್ಯವಾದ ಸಮಸ್ಯೆಗಳು ಕಂಡುಬರುತ್ತವೆ. ಸಾಮಾನ್ಯವಾಗಿ ನಾವು ಈ ಎಲ್ಲ ತೊಂದರೆಗಳನ್ನು ಕೂಡ ಜನರ ಬಾಯಿಂದ ಮೂಲವ್ಯಾಧಿ ಅಂತಲೇ ಹೇಳುವುದನ್ನು ಕೇಳ್ತೇವೆ. ಅಂದರೆ ಈ ಮೂಲವ್ಯಾಧಿ, ಪಿಸ್ತುಲ ಮತ್ತು ಫಿಷರ್, ಇವುಗಳ ನಡುವಿನ ಅಂತರವನ್ನು ಜನ ಗುರುತಿಸುವುದಕ್ಕೆ ಬಹಳ ಕಷ್ಟಪಡ್ತಾರೆ, ಮತ್ತು ಅದರ ಬಗ್ಗೆ ಸರಿಯಾದ ಮಾಹಿತಿ ಕೂಡ ಅವರಿಗೆ ಇರುವುದಿಲ್ಲ. ಎಲ್ಲವನ್ನೂ ಮೂಲವ್ಯಾಧಿ ಅಂತಲೇ ಹೇಳ್ತಾರೆ. ಏನು ಇದರ ಲಕ್ಷಣ ಅಂತ ಕೇಳಿದರೆ, ಸಾಮಾನ್ಯವಾಗಿ ಈ ಮಲವಿಸರ್ಜನೆ ಆಗುವಾಗ ರಕ್ತಸ್ರಾವ ಆಗುವಂಥದ್ದು, ಮಲವಿಸರ್ಜನೆ ಮಾಡುವಾಗ ನೋವಾಗುವಂಥದ್ದು, ಮಲವಿಸರ್ಜನೆ ಮಾಡುವ ಜಾಗದಲ್ಲಿ ತುರಿಕೆ ಕಂಡುಬರುವಂಥದ್ದು, ಮತ್ತು ಮಲವಿಸರ್ಜನೆ ಮಾಡುವ ಆಸುಪಾಸಿನ ಜಾಗದಲ್ಲಿ ಏನಾದರೂ ಒಂದು ಕೀವು ಅಥವಾ ಹುಣ್ಣಿನ ಥರ ಕಂಡುಬರುವಂಥದ್ದು, ಅಥವಾ ಗುದದ್ವಾರದ ಭಾಗದಲ್ಲಿ ಬಿರುಕಿನ ಥರ ಕಾಣಿಸಿಕೊಳ್ಳುವಂಥದ್ದು, ಕ್ರ್ಯಾಕ್ ಅಂತ ನಾವು ಹೇಳ್ತೇವೆ ಈ ಥರ. ಇದರಲ್ಲಿ ಈ ಬಿರುಕಿನ ಥರ ಕಾಣಿಸಿಕೊಂಡದ್ದನ್ನು ನಾವು ಫಿಷರ್ ಅಂತ ಹೇಳ್ತೇವೆ. ಕರುಳಿನ ಒಳಗೋಡೆಯಿಂದ ಒಂದು ಹುಣ್ಣಾಗಿ ಅದು ಇನ್ಫೆಕ್ಷನ್ ಆಗಿ ಸೂಕ್ಷ್ಮಾಣುವಿನ ಸೋಂಕಿಗೆ ಒಳಗಾಗಿ ಆ ಹುಣ್ಣು ಅಲ್ಲಿಯ ಕೋಶಗಳನ್ನು ಕೊರೆದುಕೊಂಡು ಸುರಂಗದ ಥರ ಮಾಡಿಕೊಂಡು ಗುದದ್ವಾರದ ಆಸುಪಾಸಿನ ಭಾಗದಲ್ಲಿ ಚರ್ಮದ ಮೂಲಕ ಹೊರಗಡೆಗೆ ಓಪನ್ ಆಗಿ ಅದು ಒಂದು ಹುಣ್ಣಿನ ರೀತಿ ಕಾಣಿಸಿಕೊಳ್ತದೆ ಗುದದ್ವಾರದ ಆಸುಪಾಸಿನ ಭಾಗದಲ್ಲಿ. ಇದಕ್ಕೆ ಫಿಸ್ತುಲ ಅಂತ ನಾವು ಹೇಳ್ತೇವೆ. ಅದರಿಂದ ರಕ್ತ ಬರ್ಬೋದು, ಅಥವಾ ರಕ್ತ ಮಿಶ್ರಿತ ಕೀವು ಕೂಡ ಆ ಹುಣ್ಣಿನ ಆ ಏನು ಹುಣ್ಣಾಗಿದೆ ಓಪನಿಂಗ್ ಏನು ಕಾಣಿಸಿಕೊಳ್ತಾ ಇದೆ ಅದರಿಂದ ಆಗುವ ಸಂಭವ ಇದೆ, ಮತ್ತು ಆ ರೀತಿ ಅದು ಕಾಣಿಸಿಕೊಳ್ತದೆ. ಮೂಲವ್ಯಾಧಿ ಅಂತ ಹೇಳಿದರೆ ಆ ಜಾಗದಲ್ಲಿ ಒಂದು ರೀತಿ ಉಬ್ಬಿದ ಗಂಟಿನಂತಹ ರಚನೆ, ಗುಳ್ಳೆ ಕಾಣಿಸಿಕೊಂಡು ಅದನ್ನು ನಾವು ಒಂದು ಸಾಮಾನ್ಯವ ಒಂದು ಮುದ್ದೆ ಥರ, ಒಂದು ಗಂಟಿನ ಥರ, ಗುಳ್ಳೆ ಥರ ಕಾಣಿಸಿಕೊಂಡು ಅದು ಆ ಭಾಗದಲ್ಲಿ ಬೆರಳಿಗೆ ಸ್ಪರ್ಶಕ್ಕೆ ಗೊತ್ತಾಗ್ತಾ ಇರ್ತದೆ ರೋಗಿಗೆ, ಮತ್ತು ಕೆಲವು ಸಲ ಅದು ಅದೃಷ್ಟಕ್ಕೆ ಒಳಗೆ ಹೋಗ್ತದೆ, ಕೆಲವು ಸಲ ಅದನ್ನು ಬೆರಳಿನಿಂದ ಒಳಕ್ಕೆ ತಳ್ಳಬೇಕಾದ ಅನಿವಾರ್ಯತೆ ಕೂಡ ಇರ್ತದೆ, ಮತ್ತು ಜೊತೆಗೆ ರಕ್ತಸ್ರಾವ ಆಗುವಂಥದ್ದು ಈ ರೀತಿ ಕೂಡ ಅಲ್ಲಿ ಕಾಣಿಸಿಕೊಳ್ತದೆ. ಇದು ಎಷ್ಟೋ ಸಮಯದಿಂದ ಈ ಥರ ಆಗ್ತಾ ಇರ್ತದೆ, ಆದರೆ ತಾತ್ಕಾಲಿಕ ಉಪಶಮನ, ಒಮ್ಮೆ ಸ್ವಲ್ಪ ಮಲವಿಸರ್ಜನೆಗೆ ಸುಲಭ ಆಗುವಂಥ ಆಹಾರ ಮತ್ತು ಔಷಧಗಳನ್ನು, ಇಸಬುಗೊಳ್ಳದಂಥ ಔಷಧಗಳು ಅಥವಾ ಕೆಲವೊಂದು ಆಯುರ್ವೇದ ಚೂರ್ಣಗಳು, ಕಷಾಯಗಳು ಇದನ್ನು ತೆಗೆದುಕೊಂಡಾಗ ಒಮ್ಮೆಗೆ ಉಪಶಮನ ಆಗ್ತದೆ. ಆದರೆ ಔಷಧದಿಂದ ಈ ಗುಳ್ಳೆಯನ್ನು ನಿವಾರಣೆ ಮಾಡುವುದು, ಗುಳ್ಳೆ ಇಲ್ಲದ ಹಾಗೆ ಮಾಡುವಾಗೆ ಮಾಡುವುದು ಕೇವಲ ಔಷಧಗಳಿಂದ ಅಥವಾ ಕಷಾಯಗಳಿಂದ, ಚೂರ್ಣಗಳಿಂದ ಸಾಧ್ಯ ಆಗುವುದಿಲ್ಲ, ಮತ್ತು ಅದು ಸಾಧ್ಯ ಕೂಡ ಇಲ್ಲ. ಅದಕ್ಕೆ ಆಯುರ್ವೇದದಲ್ಲಿ ಬಹಳ ಅದ್ಭುತವಾದ
ಒಂದು ಸುಶ್ರುತನಿಂದ ಹೇಳಲ್ಪಟ್ಟ ಶಾಸ್ತ್ರೀಯವಾದ ಚಿಕಿತ್ಸೆ ಇದೆ ಮತ್ತು ಇಂದಿಗ ಕೂಡ ಅದು ಜೀವಂತವಾಗಿದೆ ಆ ಚಿಕಿತ್ಸೆ. ಅದಕ್ಕೆ ಕ್ಷಾರಕರ್ಮ ಕ್ಷಾರಸೂತ್ರ ವಿಧಾನ ಅಂತ ನಾವು ಆಯುರ್ವೇದದಲ್ಲಿ ಕರೀತೇವೆ. ಕೇವಲ ಹೊರರೋಗಿಯಾಗಿದ್ದುಕೊಂಡು ಈ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಆಸ್ಪತ್ರೆಗೆ ದಾಖಲಾಗುವ ಅವಶ್ಯಕತೆ ಕೂಡ ಇಲ್ಲ. ಎಲ್ಲಿಯಾದರೂ ಬಹಳ ಒಂದು 3 ಹೆಮರಾಯ್ಡ್ ಎಲ್ಲ ಇದ್ದರೆ, ಜಾಸ್ತಿ ಇದ್ದರೆ ಆಗ ಮಾತ್ರ ಅದಕ್ಕೆ ನಾವು ಆಸ್ಪತ್ರೆಗೆ ದಾಖಲಾಗುವುದಕ್ಕೆ ಸಲಹೆ ಕೊಡ್ತೇವೆ. ಆದರೆ ಕೇವಲ ಸಣ್ಣ ಮಟ್ಟಿನ 1 ಅಥವಾ 2 ಗುಳ್ಳೆಗಳಿದ್ದಾಗ, ಸಣ್ಣ ಗುಳ್ಳೆಗಳಿದ್ದಾಗ ಕೇವಲ ಸ್ಥಾನೀಯ ಅರಿವಳಿಕೆ ಕೊಡುವ ಆ ಶಸ್ತ್ರಚಿಕಿತ್ಸೆಯಿಂದಲೇ ಇದನ್ನು ಪೂರ್ತಿಯಾಗಿ ಆಯುರ್ವೇದದ ಆ ಕ್ಷಾರಸೂತ್ರ ಕ್ಷಾರಕರ್ಮ ಅಂತ 2 ರೀತಿಯ ಚಿಕಿತ್ಸೆ ಇದೆ. ಅದರಿಂದ ನಾವಿದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಬಹುದು ಮತ್ತು ಇದು ಬಹಳ ಸರಳವಾದ ಚಿಕಿತ್ಸಾ ವಿಧಾನ. ಆಯುರ್ವೇದ ಶಸ್ತ್ರವೈದ್ಯರು ಇದನ್ನು ಮಾಡುವುದಕ್ಕೆ ಅರ್ಹರಾಗಿರುತ್ತಾರೆ. ನಮ್ಮ ಪ್ರಸಾದಿನಿ ಆಯುರ್ನಿಕೇತನ ನರಿಮೊಗದಲ್ಲಿ 100 ರೋಗಿಗಳಿಗೆ, ಈ ಥರದ ಮೂಲವ್ಯಾಧಿ ರೋಗಿಗಳಿಗೆ ನಾವು ಈ ಕ್ಷಾರಕರ್ಮ ಕ್ಷಾರಸೂತ್ರ ಒಬ್ಬೊಬ್ಬ ರೋಗಿಯನ್ನು ಹೊಂದಿಕೊಂಡು ಬೇರೆ ಬೇರೆ ಸ್ವಲ್ಪ ವ್ಯತ್ಯಾಸದ ವಿಧಾನಗಳ ಮೂಲಕ ನಾವು ಮಾಡಿ, ನಾವು ಗಮನಿಸಿದ ಒಂದು ಬಹಳ ಅದ್ಭುತವಾದ ಸಂಗತಿ ಏನು ಅಂತ ಕೇಳಿದರೆ, ಇಷ್ಟರವರೆಗೆ ಕೂಡ ಆ ಹಾಗೆ ಯಾರಿಗೆ ನಾವು ಕ್ಷಾರಕರ್ಮ ಕ್ಷಾರಸೂತ್ರ ಚಿಕಿತ್ಸೆ ಮಾಡಿದ್ದೆಯೋ, ಒಬ್ಬನೇ ಒಬ್ಬ ರೋಗಿಯಲ್ಲಿ ಆ ಮೂಲವ್ಯಾಧಿಯ ತೊಂದರೆ ಮತ್ತೆ ಅವನ ಜೀವಮಾನದಲ್ಲಿ ಮರುಕಳಿಸಿದಂತಹ, ಪುನಃ ಬಂದಂತಹ ಒಂದೇ ಒಂದು ಉದಾಹರಣೆ ಇಷ್ಟರವರೆಗೆ ನಾನು ನೋಡಲಿಲ್ಲ. ಅಷ್ಟು ಅದ್ಭುತವಾದ ಒಂದು ಚಿಕಿತ್ಸೆ ಕ್ಷಾರಕರ್ಮ ಮತ್ತು ಕ್ಷಾರಸೂತ್ರ ಚಿಕಿತ್ಸೆ. ಇನ್ನು ಪಿಸ್ತುಲದ ವಿಷಯಕ್ಕೆ ಸಂಬಂಧಪಟ್ಟು ಮಾತನಾಡುವುದಾದರೆ, ಆ ಸುರಂಗ ಕರುಳಿನಿಂದ ಚರ್ಮದ ಉದರದ್ವಾರದ ಆಸುಪಾಸಿನ ಚರ್ಮದಲ್ಲಿ ಏನು ಓಪನಿಂಗ್ ಅಥವಾ ಏನೊಂದು ರಂಧ್ರ, ಆ ಹುಣ್ಣಿನ ರಂಧ್ರ ಕಾಣಿಸಿಕೊಳ್ತಾ ಇದೆ, ಅದರ ಮೂಲಕ ಕ್ಷಾರಸೂತ್ರವನ್ನು ಅಳವಡಿಸುವಂಥದ್ದು. 1.5 ತಿಂಗಳು ಈ ರೀತಿ ಕ್ಷಾರಸೂತ್ರವನ್ನು ನಾವದರಲ್ಲಿ ಇಡ್ತೇವೆ ಮತ್ತು ಆಗಾಗ ವೈದ್ಯರ ಸೂಚನೆ ಮೇರೆಗೆ ಅದನ್ನು ಬದಲಾವಣೆ ಮಾಡಬೇಕಾಗ್ತದೆ ಒಮ್ಮೆ ಹಾಕಿದ ಸೂತ್ರವನ್ನು. ಈ ಥರದ ಚಿಕಿತ್ಸಾ ವಿಧಾನ, ಹೊರ ರೋಗಿಯಾಗಿ ಚಿಕಿತ್ಸೆ ಪಡೆಯುವಂಥ ಸರಳ ವಿಧಾನ, ಅದ್ಭುತವಾದ, ಬೇರೆ ಯಾವುದೇ ದೊಡ್ಡ ಮಟ್ಟದ ಶಸ್ತ್ರಚಿಕಿತ್ಸೆ ಇಲ್ಲದೆ ಈ ಸರಳ ವಿಧಾನದ ಮೂಲಕ ಕೇವಲ 1 ರಿಂದ 1.5 ತಿಂಗಳಲ್ಲಿ ಆ ಪಿಸ್ತುಲ ರೋಗದಿಂದ ರೋಗಿ ಸಂಪೂರ್ಣ ಗುಣಮುಖ ಆದದ್ದನ್ನು ನಾವು ನೋಡ್ತೇವೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಆಯುರ್ವೇದ ವೈದ್ಯರು ಬಹಳ ಇದರ ಸ್ಪಷ್ಟ ಅನುಭವವನ್ನು ಕಣ್ಣಾರೆ ಕಾಣ್ತಾ ಇದ್ದಾರೆ ಈ ರೀತಿ. ಆದ ಕಾರಣ ಇಂತಹ ಚಿಕಿತ್ಸಾ ವಿಧಾನಗಳನ್ನು ನಾವು ಅಳವಡಿಸಿಕೊಳ್ಳುವಾಗ ರೋಗಿಗಳು ತಮಗೆ ಇರುವಂತಹ ತೊಂದರೆಯ ಬಗ್ಗೆ ತಾವು ವೈದ್ಯರಿಂದ ತಪಾಸಣೆ ಮಾಡಿಸಿಕೊಳ್ಳುವಂಥದ್ದು ಅತ್ಯಂತ ಪ್ರಾಮುಖ್ಯವಾಗುತ್ತದೆ. ಯಾಕೆಂದರೆ ಕೆಲವು ಸಲ ಇದು 3 ಅಲ್ಲದೆ ಅಲ್ಲಿ ಗುದದ್ವಾರದ ಒಳಗಿನ ಕರುಳಿನ ಕೊನೆಯ ಭಾಗದಲ್ಲಿ ಕ್ಯಾನ್ಸರ್ ಗಡ್ಡೆ ಕೂಡ ಇರುವ ಸಾಧ್ಯತೆ ಇದೆ. ವೈದ್ಯರು ಕಣ್ಣಿನಿಂದ ತಪಾಸಣೆ ನೋಡುವುದರ ಮೂಲಕ ಮತ್ತು ತಮ್ಮ ಬೆರಳು ಪರೀಕ್ಷಾ ವಿಧಾನದ ಮೂಲಕ, ಅಂದರೆ ಗುದದ್ವಾರದ ಒಳಗೆ ಬೆರಳನ್ನು ಹಾಕಿ ಪರೀಕ್ಷಿಸುವುದರ ಮೂಲಕ ಮತ್ತು ಪ್ರೋಕ್ಟೋಸ್ಕೋಪ್ ಎಕ್ಸಾಮಿನೇಷನ್ ಅಂತ ಒಂದು ಟ್ಯೂಬನ್ನು ಹಾಕಿ ನೋಡುವುದರ ಮೂಲಕ ಇದರ ಅಲ್ಲಿ ಒಳಗೆ ಏನು ಸಮಸ್ಯೆ ಇದೆ ಅಂತ ಬಹಳ ಸ್ಪಷ್ಟವಾದ ಮಾಹಿತಿಯನ್ನು ವೈದ್ಯರು ಪಡ್ಕೊಳ್ತಾರೆ. ಆ ಪರೀಕ್ಷೆ ಮೂಲಕ ಬಹಳ ಸ್ಪಷ್ಟ ಚಿತ್ರ ವೈದ್ಯರಿಗೆ ಸಿಗ್ತದೆ. ಆದ ಕಾರಣ ಕೆಲವು ಸಲ ಬೆರಳು ಹಾಕಿ ನೋಡಿದಾಗ ಅಲ್ಲಿ ಕಲ್ಲಿನ ಥರದ ಹಾರ್ಡ್, ಬಹಳ ಕಠಿಣವಾದ ಗಂಟು ಅಥವಾ ಗಡ್ಡೆ ಇದ್ದರೆ ಆಗ ಅದು ಕ್ಯಾನ್ಸರ್ ಎನ್ನುವ ಗುಮಾನಿ ವೈದ್ಯರಿಗೆ ಬರ್ತದೆ. ಆದ ಕಾರಣ ಆಗ ಅದನ್ನು ಬಯೋಪ್ಸಿ ಪರೀಕ್ಷೆಗೆ ಹೇಳಬಹುದು. ಆದ ಕಾರಣ ಇದು ಯಾವುದೇ ಲಕ್ಷಣಗಳಿದ್ದರೂ ಕೂಡ, ಮಲವಿಸರ್ಜನೆ ಆಗುವಾಗ ರಕ್ತ ಹೋಗುವಂಥದ್ದಿರ್ಬೋದು, ಮಲವಿಸರ್ಜನೆ ಮಾಡುವಾಗ ನೋವಾಗುವಂಥದ್ದಿರ್ಬೋದು, ಯಾವುದೇ ಒಂದು ಗಡ್ಡೆ ಗುಳ್ಳೆ ಈ ರೀತಿ ಕಾಣಿಸಿಕೊಂಡಂತಿರ್ಬೋದು, ಗುದದ್ವಾರದ ಆಸುಪಾಸು ಒಂದು ಹುಣ್ಣು ಕಾಣಿಸಿಕೊಂಡಿರ್ಬೋದು, ಗುದದ್ವಾರದ ಭಾಗದಲ್ಲಿ ತುರಿಕೆ ಕಂಡು ಬಂದಿರಬಹುದು, ಇದು ಎಲ್ಲದಕ್ಕೂ ಕೂಡ ವೈದ್ಯರನ್ನು ಸಮೀಪಿಸಿ ಅದಕ್ಕೆ ಸೂಕ್ತವಾದ ತಪಾಸಣೆ ನಡೆಸಿ ಪರೀಕ್ಷೆ ಮಾಡಿಸಿಕೊಂಡು ಆ ವೈದ್ಯರ ಆಯುರ್ವೇದ ವೈದ್ಯರ ಸಲಹೆ ಪಡೆದುಕೊಂಡು ಅಗತ್ಯ ಬಿದ್ದರೆ ವೈದ್ಯರು ಸೂಚಿಸಿದರೆ ಈ ಕ್ಷಾರಕರ್ಮ ಕ್ಷಾರಸೂತ್ರ ಚಿಕಿತ್ಸೆ ಎನ್ನುವಂಥ ಅದ್ಭುತವಾದ ಚಿಕಿತ್ಸಾ ವಿಧಾನದ ಮೂಲಕ ಗುಣಮುಖರಾಗುವ ಅವಕಾಶ ವೈದ್ಯಕೀಯ ಆಯುರ್ವೇದ ವೈದ್ಯಕೀಯ ಕ್ಷೇತ್ರದಲ್ಲಿ ಖಂಡಿತವಾಗಿ ಇದೆ. ಇದರ ಸದುಪಯೋಗವನ್ನು ಎಲ್ಲ ಇಂಥ ಸಮಸ್ಯೆ ಇದ್ದವರು ಖಂಡಿತವಾಗಿ ಪಡೆದುಕೊಳ್ಳಬಹುದು. ಧನ್ಯವಾದಗಳು.